ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ರೂಪ ಇದೀಗ ವಾರ್ತೆಗಳ ವಿವರ ಕೆಂಪೇಗೌಡರ ಜನ್ಮದಿನಾಚರಣೆ ಅಂಗವಾಗಿ ದಾಬಸ್ಪೇಟೆಯ ಹೊಸಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡರ 8 ಅಡಿ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಕೆಂಪೇಗೌಡರ 511ನೇ ಜನ್ಮದಿನಾಚರಣೆ ಅಂಗವಾಗಿ ದಾಬಸ್ಪೇಟೆ ಬಳಿಯ ಹೊಸಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡರ 8 ಅಡಿ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 511ನೇ ಕೆಂಪೇಗೌಡರ ಜಯಂತಿ ಪ್ರಯುಕ್ತ ರಾಜ್ಯ ಒಕ್ಕಲಿಗರ ಯುವ ವೇದಿಕೆ ಹಾಗೂ ಮಹಾಲಕ್ಷ್ಮೀಪುರ ಒಕ್ಕಲಿಗರ ವೇದಿಕೆ ವತಿಯಿಂದ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಬಿಲ್ಲಿನಕೋಟೆ ಹೊಸಹಳ್ಳಿ ಗ್ರಾಮದಲ್ಲಿ ನೆಲಮಂಗಲ ತಾಲೂಕು ಕೆಂಪೇಗೌಡ ಸಂಘಟನೆಯ ಅಧ್ಯಕ್ಷ ಕೆಂಪೇಗೌಡ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ 8 ಅಡಿ ಪ್ರತಿಮೆ ಅನಾವರಣ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮೀಪುರ ಒಕ್ಕಲಿಗರ ವೇದಿಕೆ ರಾಜ್ಯಾಧ್ಯಕ್ಷ ಜಯರಾಮ ಗೌಡ ಮಾತನಾಡಿ ಸುಮಾರು 2 ವರ್ಷಗಳಿಂದ ಸೋಂಪುರ ಹೋಬಳಿ ಹೊಸಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಅನಾವರಣ ಮಾಡಬೇಕೆನ್ನುವ ಮಹಾಭಿಲಾಸೆ ಇತ್ತು ಇಂದು ಕೆಂಪೇಗೌಡರ ಜನ್ಮದಿನದ ಪ್ರಯುಕ್ತ ನಮ್ಮ ಮುಖಂಡರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ನೆರವೇರಿದೆ ಇದು ನಮ್ಮೆಲ್ಲರಿಗೂ ಸಂತಸದ ವಿಷಯ ಎಂದು ತಿಳಿಸಿದರು ಕೇವಲ ಒಂದು ಗ್ರಾಮದಲ್ಲಿ ಪುತ್ಥಳಿ ಅನಾವರಣ ಮಾಡಿದರೆ ಸಾಲದು ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ನಿರ್ಮಾಣ ಮಾಡಬೇಕೆಂದರು ಬಿಲ್ಲಿಂಗಕೋಟೆ ಹೊಸಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೀವಿ ಇಡೀ ನೆಲಮಂಗಲ ತಾಲೂಕಲ್ಲಿ ಪ್ರತಿ ಹೋಬಳಿಲಿ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋಕ್ಕಂತ ಈ ಮೂಲಕ ನಮ್ಮ ಶಾಸಕರಾದ ಶ್ರೀ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರನ್ನು ಕೇಳಿಕೊಳ್ತೀವಿ ಇದೇ ರೀತಿ ದೌಸ್ಪೇಟೆ ಸರ್ಕಲಲ್ಲಿ ಗೌರಿಶಂಕರ ಇರ್ಬೋದು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇರ್ಬೋದು ಇವರಿಬ್ಬರು ಒಗ್ಗೂಡಿ ಅಲ್ಲೊಂದು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರೆ ನಾಡಪ್ರಭುಗೆ ಒಂದು ಗೌರವ ಕೊಡೋ ಥರ ಆಗುತ್ತೆ ಪ್ರತಿಯೊಂದು ಜಾಗದಲ್ಲಿ ಕೆಂಪೇಗೌಡರು ಇರಬೇಕು ಕೆಂಪೇಗೌಡ ಜಯಂತಿ 501ನೇ ದಿವಸ ಒಂದು ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೀವಿ ಈ ಮೂಲಕ ಇಲ್ಲಿರೋ ಯುವಕರಿಗೆ ಹೇಳೋದೇನೆಂದರೆ ನೀವು ನಿಮ್ಮ ಭಾಗದಲ್ಲಿ ನಿಮ್ಮ ಹೋಬಳಿಲಿ ಇರ್ಬೋದು ನಿಮ್ಮ ಗ್ರಾಮದಲ್ಲಿ ಇರಬೇಕು ಕೆಂಪೇಗೌಡ ಜಯಂತಿನ ಪ್ರತಿ ವರ್ಷ ಮಾಡಬೇಕು ನಿಮ್ಮ ಕೈಲಿ ಮಾಡಿ ಒಂದು ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅವ್ರ ಒಂದು ಗೌರವ ಕೊಡಬೇಕು ಅಂತ ನಾನು ಕೇಳಿಕೊಳ್ತೀನಿ ಸರ್ಕಾರ ವತಿಯಿಂದ 108 ಅಡಿ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಇವತ್ತು ಗುದ್ದಲಿ ಪೂಜೆ ಆಗಿದೆ ಇದಕ್ಕೆ ಇನ್ನು ನಂತರ ಮಾತನಾಡಿದ ಕೆಂಪೇಗೌಡ ಸಮಿತಿಯ ನೆಲಮಂಗಲ ತಾಲೂಕು ಅಧ್ಯಕ್ಷ ಹೊಸಹಳ್ಳಿ ಕೆಂಪೇಗೌಡ ಮಾತನಾಡಿ ಇಂದು ಕೆಂಪೇಗೌಡರ 511ನೇ ಜನ್ಮದಿನೋತ್ಸವದ ಪ್ರಯುಕ್ತ ನಮ್ಮ ಬಿಲ್ಲಿನಕೋಟೆ ಹೊಸಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಚಾಲನೆ ನೀಡಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಒಕ್ಕಲಿಗ ಸಮುದಾಯವಿರುವ ಪ್ರತಿ ಗ್ರಾಮಗಳಲ್ಲಿಯೂ ಕೆಂಪೇಗೌಡರ ಪ್ರತಿಮೆಗಳನ್ನು ನಿರ್ಮಿಸಿ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಆದರ್ಶಗಳನ್ನು ತಿಳಿಸುವಂತೆ ನಮ್ಮ ಸಂಘಟನೆ ಸಹಕಾರಿಯಾಗುತ್ತದೆ ಎಂದರು ಇವತ್ತು ಹೊಸಹಳ್ಳಿ ಸೋಂಪುರ ಹೋಬಳಿ ಡಾಸ್ಪೇಟೆ ಸೋಂಪುರ ಹೋಬಳಿ ಬಿಲ್ಲಿಂಗಕಟ್ಟೆ ಫಸ್ಟು ಹೊಸಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಪ್ರತಿಮೆಯನ್ನು ಇನಾಗ್ರೇಷನ್ ಮಾಡಿದ್ದೀವಿ ಇವತ್ತು ಎಲ್ಲ ಒಟ್ಟಿಗೆ ನಮ್ಮ ರಾಜ್ಯಾಧ್ಯಕ್ಷ ಸಹಕಾರದಿಂದ ಮತ್ತು ಊರಿನ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀವಿ ಇದಕ್ಕೆಲ್ಲರೂ ಸಹಕಾರ ಐತೆ ಇದೇ ಥರ ಇರಲಿ ಸೊ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ನಿಮ್ಮ ರಾಜ್ಯಾಧ್ಯಕ್ಷ ಇರ್ಬೋದು ಈ ಕಾರ್ಯಕ್ರಮ ಮಾಡಬೇಕು ಅಂತಂದು ಈ ಥರ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರೇ ಒಂದು ನಮಗೆ ಅಂದರೆ ಬೆಲ್ಲೆನ ಬಂದ್ಬೋದು ಹೇಳ್ಬೋದು ಇನ್ನು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮೀಪುರ ಒಕ್ಕಲಿಗ ವೇದಿಕೆ ರಾಜ್ಯಾಧ್ಯಕ್ಷ ಜಯರಾಮ್ ಗೌಡ ನೆಲಮಂಗಲ ತಾಲೂಕು ಅಧ್ಯಕ್ಷ ಹೊಸಹಳ್ಳಿ ಕೆಂಪೇಗೌಡ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ನೆಲಮಂಗಲ ಯುವ ಮುಖಂಡರಾದ ಕೃಷ್ಣಸ್ವಾಮಿ ಮೋಹನ್ ಕುಮಾರ್ ರಾಜು ಮತ್ತು ಹೊಸಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು ತಗ್ಗಿಕುಪ್ಪೆ ಶ್ರೀಧರ್ ಅಮೋಘ ನ್ಯೂಸ್ ದಾಬಸ್ಪೇಟೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಕೊರೋನಾ ಸೋಂಕಿತರ ಮನೆಗೆ ಕಳ್ಳರು ನುಗ್ಗಿ ಒಡವೆ ಲಕ್ಷಾಂತರ ರೂಪಾಯಿ ದೋಚಿ ಪರಾರಿಯಾಗಿದ್ದಾರೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ 2ನೇ ಸೋಂಕಿತ ವ್ಯಕ್ತಿ ಕೊರೋನಾ ಸೋಂಕಿನಿಂದ ನರಳುತ್ತಾ ಆಸ್ಪತ್ರೆಯಲ್ಲಿದ್ದರೆ ಮತ್ತೊಂದೆಡೆ ಹೆಂಡತಿ ಹಾಗೂ ಮಕ್ಕಳನ್ನು ಪ್ರಾಥಮಿಕ ಸೋಂಕಿತರೆಂದು ಪರಿಗಣಿಸಿ ಕ್ವಾರಂಟೈನ್ ಕೇಂದ್ರದಲ್ಲಿಟ್ಟ ಪರಿಸ್ಥಿತಿಯ ದುರ್ಲಾಭ ಪಡೆದ ಕದಿಮರು ಸೋಂಕಿತನ ಮನೆಗೆ ಕನ್ನ ಹಾಕಿ ಮಗಳ ಮದುವೆಗೆಂದು ಕೂಡಿಟ್ಟ ಒಡವೆ ವಸ್ತುಗಳು ಹಾಗೂ ವ್ಯಾಪಾರದ ಲಕ್ಷಾಂತರ ರೂಪಾಯಿ ನಗದು ಹಣ ಎಲ್ಲವನ್ನು ದೋಚಿ ಅಕ್ಷರಶಃ ಕೊರೋನಾ ಸೋಂಕಿತನ ಸಂಪೂರ್ಣ ಕುಟುಂಬವನ್ನು ಬೀದಿಗೆ ತಳ್ಳಿದ್ದಾರೆ ಕೊರೋನಾ ಸೋಂಕಿತನ ಸುತ್ತ ಒಂದೇ ವಠಾರದಲ್ಲಿ 5 ಮನೆಗಳಿದ್ದು ಸಂಪೂರ್ಣ ವಠಾರದ 22 ಮಂದಿಯನ್ನು ಸಾಂಸ್ಥಿಕ ಕ್ವಾರಂಟೈನ್ಗೆ ಹಾಕಲಾಗಿದ್ದ ಕಾರಣ ಮನೆಯ ಹಾಗೂ ಸುತ್ತಮುತ್ತ ಯಾರೂ ಇಲ್ಲದ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡು ಕಳ್ಳರು ಈ ದುಷ್ಕಾರ್ಯ ನಡೆಸಿರುವರು ಕ್ವಾರಂಟೈನ್ ನಲ್ಲಿದ್ದ ವ್ಯಕ್ತಿ ಮಾತನಾಡುತ್ತಾ ನಮ್ಮ ವಠಾರಕ್ಕೆ ಬೀಗ ಹಾಕಿದ್ದಲ್ಲಿ ನಾವುಗಳು ಹೋಮ್ ಕ್ವಾರಂಟೈನ್ ನಲ್ಲೇ ಇರಲು ಸಿದ್ಧವೆಂದು ಕಾಡಿಬೇಡಿ ಇಲಾಖಾ ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ನಮ್ಮನ್ನು ದೌರ್ಜನ್ಯದಿಂದ ಮನೆಗಳಲ್ಲಿನ ಒಡವೆ ವಸ್ತುಗಳನ್ನು ಬಂದೋಬಸ್ತ್ ಮಾಡಲು ಸಹ ಅವಕಾಶ ನೀಡದೆ ಕೇವಲ 2 ಜೊತೆ ಬಟ್ಟೆ ತೆಗೆದುಕೊಂಡು ಕ್ವಾರಂಟೈನ್ಗೆ ಹೊರಡಿ ಎಂದು ಆತುರದಿಂದ ಹೊರಡಿಸಿದರು ಆದರೆ ಈಗ ಆಗಿರುವ ಅನಾಹುತದಿಂದ ಸಂಪೂರ್ಣ ಸೋಂಕಿತ ವ್ಯಕ್ತಿಯ ಕುಟುಂಬ ಬೀದಿಗೆ ಬಂದಿದ್ದು ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು
ಇದೆ ಅಂತೇಳಿ ತಿಳಿಸ್ಕೊಂತು ಇಲ್ಲಿ ಬಂದು ಸೀಲ್ ಡೌನ್ ಮಾಡಕ್ಕೆ ಬಂದರು. ಅವತ್ತು ನಾವು ಸರ್ಕಲ್ಲು ಮತ್ತು ಎಸ್ ಐ ಸಾಹೇಬರಿಗೆ ಕೇಳಿದ್ದಕ್ಕೆ ಒಡವೆ ಇನ್ನೊಂದು ಮಕ್ಕೊಂದಿದೆ ಅಂತ ಹೇಳಿದ್ದಕ್ಕೆ ಬೇರೆಯವ್ರ ಕೈಯಲ್ಲಿ ಯಾರ ಕೈಯಾರು ಕಳಿಸಿದ್ರು ಯಾರ ಕೈಯಲ್ಲೂ ನಾವು ಕಳ್ಸೋಕೆ ಅಪನಂಬಿಕೆ ಇತ್ತು. ಮನೆಯಲ್ಲೇ ಇತ್ತು ಅಂದರೆ ಪೊಲೀಸ್ನವ್ರು ಬಂದು ನಾವು ಕಾಲ್ ಇರ್ತೀನಿ ಮನೆಗಳಿಗೆ ಅಂತೇಳಿದರು. ಅವರು ಇದರ ಇಲ್ವೋ ನಮಗೆ ಗೊತ್ತಿಲ್ಲ. ಹೋಮ್ ಕ್ವಾರಂಟೈನ ಬಂದ ತಕ್ಷಣ ಮನೆ ಬೀಗ ಓಪನ್ ಮಾಡಿ ನೋಡಿದ ಮೇಲೆ ಕಳ್ಳತನ ಆಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹತ್ತತ್ರ 8-10 ಲಕ್ಷ ರೂಪಾಯಿ ಮೇಲ್ಪಟ್ಟು ಒಡವೆ ವಸ್ತು ದುಡ್ಡು ಹೋಗಿದೆ. ಇದಕ್ಕೆ ಜವಾಬ್ದಾರಿ ಯಾರು? ನನ್ನ ಹೆಸರು ಭೂಪೇಂದ್ರ ಕುಮಾರ್. ಅದಕ್ಕೂ ಕಾಲಾವಕಾಶ ಕೊಡಲಿಲ್ಲ. ಸುನೀಲ್ ಅಂದ್ಬಿಟ್ಟು ಅವ್ರು ಯಾರೋ ದೌರ್ಜನ್ಯ ಮಾಡಿ ನಮ್ಮನ್ನು ಕರ್ಕೊಂಡವ್ರು. ಸುನೀಲ್ ಕುಮಾರ್ ಸುನೀಲ್ ಅಂದ್ಬಿಟ್ಟಿದ್ದಾರೆ, ಅವ್ರು ದೌರ್ಜನ್ಯ ಮಾಡಿ ನಮ್ಮ ಕರ್ಕೊಂಡವ್ರು. ಇನ್ನು ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ, ಸೋಂಕಿತರು ಮನೆಯಲ್ಲಿಲ್ಲದ ಸಂದರ್ಭದಲ್ಲಿ ಬಾತ್ರೂಮ್ ಕಡೆಯಿಂದ ಕಿಟಕಿ ಮುರಿದು ಬಂದ ಕಳ್ಳರು ಬಂಗಾರ ಹಾಗೂ ಬೆಳ್ಳಿಯ ಒಡವೆಗಳು ಮತ್ತು ನಗದು ಕಳ್ಳತನವಾಗಿರುವ ಬಗ್ಗೆ ಸೋಂಕಿತನ ಪತ್ನಿ ದೂರು ಸಲ್ಲಿಸಿದ್ದು ತನಿಖೆ ನಡೆಯುತ್ತಿದ್ದು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರ ತಂಡ ಆಗಮಿಸಿದ್ದು ತನಿಖೆ ಕೈಗೊಳ್ಳಲಾಗುತ್ತಿದೆ ಎಂದು ಇನ್ಸ್ಪೆಕ್ಟರ್ ತಿಳಿಸಿ ಕಳ್ಳರನ್ನು ಹಿಡಿಯುವ ಭರವಸೆ ಇದೆ ಎಂದು ತಿಳಿಸಿದರು. ಆರ್ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಜುಲೈ 2ರಂದು ನಡೆಯಲಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾಂಗ್ರೆಸ್ಸಿಗರ ಪದಗ್ರಹಣವಾಗಬೇಕೆಂದು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ಹೇಳಿದ್ದಾರೆ. ಜುಲೈ 2ರಂದು ನಡೆಯಲಿರುವ ಕೆಪಿಸಿಸಿ ನೂತನ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮವು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರ ಪದಗ್ರಹಣ ಕಾರ್ಯಕ್ರಮವಾಗಬೇಕೆಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಹರಿಹರ ಉಸ್ತುವಾರಿಗಳಾದ ಡಾಕ್ಟರ್ ಇಂತಿಯಾಜ್ ಅಹಮದ್ ತಿಳಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದ ಅವರು, ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ದಾವಣಗೆರೆ ಮತ್ತು ಹರಿಹರದ ಎಲ್ಲಾ ಪ್ರಮುಖ ಬಡಾವಣೆಗಳಲ್ಲೂ ಆನ್ಲೈನ್ ಮೂಲಕ ವೀಕ್ಷಣೆಗೆ ಆಯಾ ವಾರ್ಡ್ ಅಧ್ಯಕ್ಷರು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಡಿಕೆ ಶಿವಕುಮಾರ್ ಅವರು ಇಂತಹ ವಿಶೇಷ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ದು ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರುಗಳ ಹಾಗೂ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಎಂದರು. ಕಾಂಗ್ರೆಸ್ ಪದಾಧಿಕಾರಿಗಳು ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸಿ ಎಲ್ಲ ಮತದಾರರಿಗೂ ಹಾಗೂ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡರಿಗೂ ಹೆಚ್ಚಿನ ಹೊಣೆಗಾರಿಕೆಯ ನೀಡುವ ಮೂಲಕ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆಗೆ ಒತ್ತು ನೀಡಬೇಕೆಂದು ಸೂಚಿಸಿದರು. ಬೂತ್ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕೆಂಬ ಕಲ್ಪನೆ ಡಿಕೆ ಶಿವಕುಮಾರ್ ಅವರಲ್ಲಿದ್ದು, ಅದರಂತೆ ಪ್ರತಿ ಹಳ್ಳಿಗಳ ಕಾರ್ಯಕರ್ತರಿಗೆ ಬಲ ತುಂಬಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಜೊತೆಗೆ ಬೂತ್ ಮಟ್ಟದಿಂದ ಮೇಲಕ್ಕೆ ತರುವ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯಭೇರಿ ಬಾರಿಸುವಂತಾಗಬೇಕು ಎಂದರು. ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ವಿಭಾಗದ ದಾವಣಗೆರೆ ಜಿಲ್ಲಾಧ್ಯಕ್ಷ ನಂಜ ನಾಯ್ಕ್ ಡಾಕ್ಟರ್ ಇಂತಿಯಾಜ್ ಅಹಮದ್ ಅವರನ್ನು ಸ್ವಾಗತಿಸಿ ಮಾತನಾಡಿ, ಕಾಂಗ್ರೆಸ್ ಅಸಂಘಟಿತ ವಿಭಾಗದ ಪದಾಧಿಕಾರಿಗಳು ತಮಗೆ ನೀಡಿರುವ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು. ಕೆಪಿಸಿಸಿ ನೂತನ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭ ವೀಕ್ಷಣೆಗೆ ಎಲ್ಇಡಿ ಟಿವಿ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ವೀಕ್ಷಿಸಲು ವ್ಯವಸ್ಥೆ ಮಾಡಬೇಕೆಂದು ಸಲಹೆ ನೀಡಿದರು. ಪ್ರತಿಜ್ಞಾವಿಧಿಯ ಪೂರ್ವಭಾವಿ ಸಭೆಗೆ ವಿಶೇಷವಾಗಿ ನಂಜನಾಯ್ಕ ಸಾಹೇಬರವರಿಗೆ ಆಹ್ವಾನಿಸಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತು ಹೇಳಿದರು. ಏನಂತ ಹೇಳಿದರೆ, ಕಾರ್ಯಕರ್ತನ ಧ್ವನಿಯೇ ಕಾಂಗ್ರೆಸ್ ಪಕ್ಷದ ಧ್ವನಿ. ಅವರು ಕೊಟ್ಟಿರುವಂಥ ಪಂಚಲೈನ್ ಏನಾಗಿದೆ ಅಂತ ಹೇಳಿದ್ರೆ, ಕಾರ್ಯಕರ್ತನ ಧ್ವನಿ. ಯಾಕಂತ ಹೇಳಿದ್ರೆ, ಇಷ್ಟು ದಿವಸಗೆ ಏನಿದೆ ಅಂತ ಹೇಳಿದ್ರೆ, ಒಬ್ಬ ಕಾರ್ಯಕರ್ತ ಫೋನ್ ಮಾಡಿದ್ರೆ ಒಬ್ಬ ನಾಯಕ ಫೋನ್ ಎತ್ತೋದಿಲ್ಲದ ಅದೆಲ್ಲ ಕಾಲ ಹೋಯಿತು. ಯಾವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ಚಾರ್ಜ್ ತಗೊಂಡಿದ್ದಾರೋ ಆವತ್ತಿಗೆ ಅದೆಲ್ಲ ಈಗ ಯಾರೋ ಈಗ ಭೇದ ಭಾವನೆ ಮಾಡೋದು, ನಾನು ಮೇಲು ನೀನು ಕೀಲು ಅನ್ನೋದು ಹೇಳೋದಿಲ್ಲ ಹೋಯ್ತು. ಏನಿದೆ ಅಂತ ಹೇಳಿದ್ರೆ, ಅವ್ರಿಗೊಂದು ಫೋನ್ ನಂಬರ್ ಒಂದು ಕೊಟ್ಟಿದ್ದಾರೆ. ಆ ಫೋನ್ ನಂಬರ್ಗೆ ನೀವು ಯಾವಾಗ ಬೇಕಂತ ಅವ್ರಿಗೆ ಮಾತಾಡೋದು. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಯಾರು ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿಗಳಾದ ನಮ್ಮ ಕಾರ್ಯಕರ್ತರ ಪಕ್ಷ. ಇವತ್ತೀಗ ನೀವೇ ನೋಡ್ತಾ ಇದ್ದೀರ ಈಗ ಏನಾಗ್ತಾ ಇದೆ ಹಂಗೆ ಅಂತ. ದೇಶದಲ್ಲಿ ಒಂದು ಕಡೆ ಆರ್ಥಿಕ ಪರಿಸ್ಥಿತಿ ಭಾಳ ಕುಸಿತೋಗಿದೆ, ಇನ್ನೊಂದು ಕಡೆ ಆರೋಗ್ಯ ಸ್ಥಿತಿ ಭಾಳ ತೊಂದರೆಯಲ್ಲಿ ಇದೆ. ಯಾಕಂತ ಹೇಳಿದ್ರೆ, ಇವತ್ತು ಕೊರೋನಾ ವೈರಸ್ ಬಂದುಬಿಟ್ಟು ಆ ಮಹಾಮಾರಿಯಿಂದ ಸರಿಯಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಇರೋದ್ರಿಂದ ಈಗ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನಕ್ಕೆ ಹೋದ್ರೇನು ಅದರಲ್ಲಿ ಏನು ಒಂದು 7 ಗಂಟೆಯಷ್ಟು ನಾವು ಸಂಕ್ಷೇಪ ಪಡುವಷ್ಟೊಂದಿದೆ. ಯಾಕಂತ ಹೇಳಿದ್ರೆ, ಕೊರೋನಾ ವೈರಸ್ ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಇನ್ನೊಂದು ಕಡೆ BJP ಸರ್ಕಾರದ ದುರಾಡಳಿತದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಪೆಟ್ರೋಲ್ಗೇನು ಡೀಸೆಲ್ಗೇನು 30 ರೂಪಾಯಿ ಡಿಫ್ರೆನ್ಸ್ ಇರ್ತಾ ಇದೆ.
ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶೇಖ್ ಶಂಶುದ್ದೀನ್, ಹರೀಶ್, ಮೆಹಬೂಬ್ ಪಾಷಾ, ಅಬ್ದುಲ್ ಗಣಿ, ಆರಿಫ್, ಇಲಿಯಾಸ್ ಅಹಮದ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಭೂ ಸುಧಾರಣೆ ಸೇರಿದಂತೆ ವಿವಿಧ ಕಾಯ್ದೆಗಳ ತಿದ್ದುಪಡಿ ಮಾಡುವುದನ್ನು ವಿರೋಧಿಸಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದ್ ರಾಜು ಗುಬ್ಬಿಯಲ್ಲಿ ಹೇಳಿದ್ದಾರೆ. ಎಪಿಎಂಸಿ ಭೂ ಸುಧಾರಣೆ ವಿದ್ಯುತ್ ಕಾಯ್ದೆಗಳ ತಿದ್ದುಪಡಿ ಮಾಡುವುದನ್ನು ವಿರೋಧಿಸಿ ಇದೇ ತಿಂಗಳ 27ರಿಂದ 30ರವರೆಗೆ 4 ದಿನಗಳ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ರೈತ ಸಂಘ ಸಜ್ಜಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದ ರಾಜು ತಿಳಿಸಿದರು. ಗುಬ್ಬಿಪಟ್ಟಣದ ಎಪಿಎಂಸಿ ಆವರಣದಲ್ಲಿನ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ನಿಯಂತ್ರಣದಲ್ಲಿ ವಿಫಲವಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ಹೊಡೆತದ ಸಮಸ್ಯೆಗಳ ಮಧ್ಯೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಒಂದೊಂದಾಗಿ ಕಾಯ್ದೆ ತಿದ್ದುಪಡಿ ಮಾಡುತ್ತಾ ರೈತರನ್ನು ಬೀದಿಗೆ ತರುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ದೇಶದ ಬಹುಸಂಖ್ಯಾತ ರೈತರು ಈ ಕೊರೋನಾ ಒಡೆತದಿಂದ ನಲುಗಿದ್ದಾರೆ. ಬೆಳೆದ ಬೆಳೆಗೆ ಮಾರುಕಟ್ಟೆ ಸಿಗದೆ ಪರದಾಡಿದ್ದಾರೆ. ಕೋಟ್ಯಾಂತರ ರುಗಳ ನಷ್ಟ ಅನುಭವಿಸಿದ ರೈತರ ಪರ ನಿಲ್ಲದ ಸರ್ಕಾರ ಬಂಡವಾಳಶಾಹಿಗಳಿಗೆ ಮಣೆ ಹಾಕುವ ಕೆಲಸ ಮಾಡುತ್ತಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ಕೃಷಿ ನೀಡಿದರೆ ನಿಜವಾದ ರೈತಾಪಿ ವರ್ಗ ಎಲ್ಲಿಗೆ ಹೋಗಬೇಕಿದೆ? ಈ ನಡುವೆ ಕೊಬ್ಬರಿಗೆ 10,300 ನಿಗದಿ ಮಾಡಿರುವುದು ಸರಿಯಷ್ಟೇ. ಆದರೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ 5,000 ರುಗಳ ಪ್ರೋತ್ಸಾಹಧನ ಸೇರಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕೆಂದು ಆಗ್ರಹಿಸಿದರು. ಗುಬ್ಬಿ ತಾಲೂಕಿನಲ್ಲಿ 10 ಗ್ರಾಮ ಪಂಚಾಯಿತಿಗಳ ಮುಂದೆ ಧರಣಿ ನಡೆಸುವ ಜೊತೆಗೆ ಇದೇ ತಿಂಗಳ 29ರಂದು ಜಿಲ್ಲೆಯ ಶಿರಾ, ಗುಬ್ಬಿ, ತುಮಕೂರು ಗ್ರಾಮಾಂತರ ಹಾಗೂ ತುಮಕೂರು ನಗರ ಶಾಸಕರ ಮನೆ ಮುಂದೆ ಧರಣಿ ಮತ್ತು ಸಂಸದರ ಮನೆ ಮುಂದೆ ಕೂಡ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಮಾವೇಶಗೊಂಡು ಮನವಿ ಸಲ್ಲಿಸಲಾಗುವುದು ಎಂದ ಅವರು, ಈ ಹೋರಾಟಕ್ಕೆ ಬರುವ ರೈತರು, ಕೃಷಿ ಕಾರ್ಮಿಕರು, ದಲಿತರು ಹಾಗೂ ಚಿಂತಕರು ಕೋವಿಡ್-19 ಜಾಗೃತಿ ಬಗ್ಗೆ ಅರಿವು ಹೊಂದಿರಬೇಕು. ಅಂತರ ಕಾಯ್ದುಕೊಂಡು ಧರಣಿಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು. ರಾಜ್ಯದ ಸುಮಾರು 1,000 ಗ್ರಾಮ ಪಂಚಾಯಿತಿಗಳ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಎಲ್ಲ ಶಾಸಕರು ಸಂಸತ್ ಸದಸ್ಯರ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಪಾವಗಡ ತಾಲೂಕಿನಲ್ಲಿ ಈ ಒಂದು ಶಾಸಕರ ಕಚೇರಿಯ ಮುಂದೆ ಧರಣಿ ಮಾಡಿ ಒತ್ತಾಯ ಪತ್ರವನ್ನು ಕೊಟ್ಟಿದೆ. 29ನೇ ತಾರೀಕು ಈ ಕ್ಷೇತ್ರದ ಶಾಸಕರು ಒಳಗೊಂಡಂತೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು, ಸಂಸತ್ ಸದಸ್ಯರು ಮತ್ತು ಶಿರಾ ತಾಲೂಕಿನ ಶಾಸಕರ ಮನೆಯ ಮುಂದೆ ನಾವು ಮತ್ತು ಅನೇಕ ಸಂಘ ಸಂಸ್ಥೆಗಳು ಸೇರಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ, ಏನು ಇಡೀ ರಾಷ್ಟ್ರ ಮಟ್ಟದಲ್ಲಿ 200 ಸಂಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಘಟನೆ ಏನಿದೆ, ಆ ಸಂಘಟನೆಯ ಒಂದು ನೇತೃತ್ವದಲ್ಲಿ ನಾವು 29ನೇ ತಾರೀಕು 4 ಜನ ಶಾಸಕರು ಮತ್ತು ಈ ಜಿಲ್ಲೆಯ ಸಂಸತ್ ಸದಸ್ಯರ ಮನೆಯ ಮುಂಭಾಗದಲ್ಲಿ ಧರಣಿಯನ್ನು ಮಾಡಿ ಜುಲೈ 2ರಂದು ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪೂರ್ವಭಾವಿ ಸಭೆ ನಡೆಯಿತು. ರಾಜ್ಯ ಕಾಂಗ್ರೆಸ್ ಪಕ್ಷದ ನಿಯೋಜಿತ ಅಧ್ಯಕ್ಷ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭವು 2/7/2020 ಗುರುವಾರದಂದು ನೆರವೇರಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಉದಯ್ ಶಂಕರ್ ಅವರು ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ವಿನಯ್ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲೂ ಮಾತನಾಡಿದ ಅವರು, ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಬ್ಲಾಕ್ ಕಾಂಗ್ರೆಸ್ ಮುಖಂಡರು, ಯುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಮಹಿಳಾ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2/7/2020 ನಡೆಯುವ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಎಂದರು. ಹೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಹಾಗೂ ಇತರ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಈ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರು ಆದಂತಹ ಸಂದರ್ಭದಿಂದ ಈ ರಾಷ್ಟ್ರದಲ್ಲಿ ಒಂದು ಕೊರೋನಾ ಸೋಂಕಿನ ಒಂದು ಕಾಯಿಲೆ ಇರೋದ್ರಿಂದ ಈ ದಿನಾಂಕನ 3 ಬಾರಿ ಇಟ್ಟಿದ್ದು ಮುಂದೂಡಲಾಗಿದೆ ಕಾರಣಾಂತರಗಳಿಂದ. ಈಗ 2ನೇ ತಾರೀಕು ಅದನ್ನು ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ನಮ್ಮ ನಾಯಕರುಗಳು. ಡಿಕೆ ಶಿವಕುಮಾರ್ ಅವರು ಎಲ್ಲ ಅಧ್ಯಕ್ಷರಾದ ಈ ರಾಜ್ಯದ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದ. ಆದರೆ ನಾವು ಸುಮಾರು 40 ವರ್ಷಗಳ ರಾಜಕೀಯ ಈ ಪಕ್ಷದಲ್ಲಿ ಇದ್ದೇವೆ. ನಮ್ಮ ಅನುಭವದಲ್ಲಿ ಸುಮಾರು ಜನ ಹೊಸದಾಗಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಅಧ್ಯಕ್ಷರಾಗಿ ಬಂದಂತವರು ಅಧಿಕಾರ ಸ್ವೀಕಾರ ಸಮಾರಂಭ ಮಾಡುವಾಗ ಲಕ್ಷಾಂತರ ಜನನ ಕರೆಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇನ್ನು ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ, ನವೀನ್ ಕಿರಣ್, ಕೆಪಿಸಿಸಿ ಸದಸ್ಯ ಎಸ್ಪಿ ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ರಾಮಕೃಷ್ಣ ಮತ್ತು ಜಯರಾಮ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಜುಲೈ 2ರಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪದಗ್ರಹಣ ಜೊತೆಗೆ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆಂದು ಬಂಗಾರಪೇಟೆ ಶಾಸಕರು ಹೇಳಿದ್ದಾರೆ. ಜುಲೈ 2ನೇ ತಾರೀಕು ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಲಿದ್ದಾರೆ. ಇವರೊಟ್ಟಿಗೆ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಮತ್ತು ಸಲೀಂ ಅಹಮದ್ ರವರು ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ ಎಂದು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ಬಂಗಾರಪೇಟೆ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆದೇಶದಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ತರಲು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ಕೊರೋನಾ ಸಂಕಷ್ಟದ ಈ ಸಮಯದಲ್ಲಿ ಅವರ ಪದಗ್ರಹಣ ಸರಳವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಜುಲೈ 2ನೇ ತಾರೀಕು ಬಂಗಾರಪೇಟೆ ತಾಲೂಕಿನಲ್ಲಿ 26 ಪಂಚಾಯಿತಿಗಳಿದ್ದು ಪ್ರತಿ ಪಂಚಾಯಿತಿಯಲ್ಲಿ 2 ಕಡೆ ಮತ್ತು ಬಂಗಾರಪೇಟೆ ಪಟ್ಟಣದಲ್ಲಿ 8 ಕಡೆ ಪದಗ್ರಹಣದ ನೇರ ಪ್ರಸಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ಕಾರದಲ್ಲಿ ಯಾವುದೇ ಅನುದಾನವಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ. ಕೇಂದ್ರದ ಮೋದಿ ಸರ್ಕಾರ ಕಳೆದ 11 ದಿನಗಳಿಂದ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸುತ್ತಾ ಇದೆ. ಈಗ ಪೆಟ್ರೋಲ್ ಪ್ರತಿ ಲೀಟರ್ ಮೇಲೆ 15 ರೂಪಾಯಿ ಹೆಚ್ಚಳವಾಗಿದೆ. ಇದರಿಂದ ಜೂನ್ 29ನೇ ತಾರೀಕು ಕಾಂಗ್ರೆಸ್ ಪಕ್ಷದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ದ್ವಿಚಕ್ರವನ್ನು ತಳ್ಳಿಕೊಂಡು ಹೋಗುವ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಹಿತೈಷಿಗಳು, ಮುಖಂಡರು, ಯುವಕ ಮಿತ್ರರು, ಮಹಿಳಾ ಸಂಘಟನೆಗಳ ಎಲ್ಲ ಮಹಿಳಾ ಸಂಘಟಕರು, ಜೊತೆಗೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಜೊತೆಗೆ ನಮ್ಮ ವಿಷಯ ಬಂದಿರತಕ್ಕಂಥ ಅಶ್ವಥ್ ಅವರು, ಅಂಬರೀಷ್ ಅವರು, ಸುಧೀಂದ್ರ ಅವರು ಕೂಡ ಬಹಳ ಮುಂದುವರಿಕೆಯಾಗಿ ನಮ್ಮ ಅಧ್ಯಕ್ಷರೊಟ್ಟಿಗೆ ಸೇರಿಕೊಂಡು ಎಲ್ಲ ಸ್ಥಳಗಳಿಗೂ ಭೇಟಿ ಕೊಟ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ನಾನು ಅವರು ಕೂಡ ನನ್ನ ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಕೂಡ ಅವರಿಗೆ ಬಯಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸಂಚಾಲಕರಾದ ಅಂಬರೀಷ್, ಅಶ್ವಥ್, ಜಿಲ್ಲಾ ಅಧ್ಯಕ್ಷ ಕೆ ಚಂದ್ರರೆಡ್ಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ನಂಜಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾರ್ಥಸಾರಥಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಚ್ಚಹಳ್ಳಿ ಗೋವಿಂದರಾಜ್ ಮುಂತಾದವರು ಹಾಜರಿದ್ದರು. ಗುಬ್ಬಿಯಲ್ಲಿ ಶಾಸಕ ಶ್ರೀನಿವಾಸ್ ಅವರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನವೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಪಟ್ಟಣ ವ್ಯಾಪ್ತಿಯಲ್ಲೇ ಸರ್ಕಾರಿ ಜಮೀನು ಹುಡುಕಾಟದಿಂದ ತಡವಾದ ಬಸ್ ಡಿಪೋ ನಿರ್ಮಾಣಕ್ಕೆ ಸೂಕ್ತ 2 ಸ್ಥಳವನ್ನು ಗುರುತಿಸಲಾಗಿದೆ. ಈ ಪೈಕಿ ಯಾವುದಾದರೂ ಆಯ್ಕೆ ಮಾಡಿದ ತಕ್ಷಣದಲ್ಲೇ ಡಿಪೋ ಕೆಲಸ ಆರಂಭವಾಗಲಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಭರವಸೆ ನೀಡಿದರು. ಗುಬ್ಬಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನವೀಕರಣದ ಕಾಮಗಾರಿಗೆ ಮೊದಲ ಹಂತದಲ್ಲಿ 30 ಲಕ್ಷ ರೂಗಳ ಹೈಟೆಕ್ ಶೌಚಾಲಯ ಹಾಗೂ 45 ಲಕ್ಷ ರೂಗಳ ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಸ್ ಡಿಪೋ ನಿರ್ಮಾಣಕ್ಕೆ 5 ಕೋಟಿ ರೂಗಳ ಮೀಸಲು ಹಣ ನಿಗದಿ ಇದೆ. ಸಮೀಪದಲ್ಲೇ 5 ಎಕರೆ ಪ್ರದೇಶದ ಅವಶ್ಯಕತೆ ಇದ್ದ ಕಾರಣ ಸೂಕ್ತ ಸ್ಥಳ ಸಿಗದೆ ತಡವಾಗಿತ್ತು. ಜಿ ಹೊಸಹಳ್ಳಿ ಕ್ರಾಸ್ ಬಳಿ ಇರುವ ಸರ್ಕಾರಿ ಜಮೀನಿನಲ್ಲಿ 5 ಎಕರೆ ಪ್ರದೇಶ ಅಥವಾ ಬಸ್ ನಿಲ್ದಾಣದ ಹಿಂಬದಿಯ ಸಂತೆ ಮೈದಾನ ಬಳಸಿಕೊಳ್ಳಲು ಗುರುತಿಸಲಾಗಿದೆ. ಮತ್ತೆ ಕಂಡೀಷನ್ಸ್ ನಾವು ಬಿಳಿಗೆರೆ ಗೇಟ್ ಇದು ಜೀವಸಳ್ಳಿ ಕ್ರಾಸಲ್ಲಿ ಕೊಟ್ಟಿದ್ದು 5 ಎಕರೆ ಕೊಟ್ಟಿದ್ದು. ಅಲ್ಲಿ ಅವ್ರು ನೋಡ್ಕೊಂಬಂದು ಅವರು 5 ಕಿಲೋಮೀಟರ್ಗೆ ಜಾಸ್ತಿ ಆಗುತ್ತೆ, ಅದು ಮಾಡಲಿಕ್ಕೆ ಬರಲ್ಲ ಅಂತಕ್ಕಂಥದ್ದು, ಅದು ಮಾಡಲಿಕ್ಕೆ ಆಗಿಲ್ಲ. ಮತ್ತು ಈಗ ಜೀವಸಳ್ಳಿ ಕ್ರಾಸ್ನಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಜೀವಸಳ್ಳಿಯಿಂದ ಮುಂದಕ್ಕೆ ಕೊಟ್ಟಿದ್ದು, ಈಗ ಜೀವಸಳ್ಳಿ ಕ್ರಾಸಲ್ಲೇ ನಮ್ಗೆ 20 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ.
ಅಲ್ಲಿ ಈಗ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಅವರು ನೋಡ್ಕೊಂಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ, ಹೇಳಿದರೆ ಅಲ್ಲಿ ಜಾಗ ಕೊಡ್ತೀವಿ. ಇಲ್ಲಾಂದರೆ ಇಲ್ಲೇ ಇರ್ತಕ್ಕಂಥ ಜಾಗ ಸಾಕಾಗುತ್ತೆ ಅಂತಂದರೆ ಇಲ್ಲೇ ಇರ್ತಕ್ಕಂಥ ಜಾಗನೇ ಕೊಟ್ಟು ಇದನ್ನು ಇಲ್ಲಿ ಇರ್ತಕ್ಕಂಥ ಸಂತೆಯನ್ನು ನಾವು ಎ ಪಿ ಎಮ್ ಸಿ ಒಳಗೆ ಶಿಫ್ಟ್ ಮಾಡ್ತಕ್ಕಂಥದ್ದನ್ನ ಒಂದು ಮಾಡಬೇಕು ಅಂತಕ್ಕಂಥದ್ದು ಇದ್ದೀವಿ. ಡಿಪಾರ್ಟ್ಮೆಂಟ್ ಹೇಳಿದ್ದೀವಿ, ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳಿದ್ದೀವಿ, ಅವರು ಇಂಜಿನಿಯರ್ಗೂ ಕೂಡ ಹೇಳಿದ್ದೀವಿ. ಅವ್ರು ಇದಾಗುತ್ತೆ ಅಂದರೆ ಈ ಜಾಗ ಕೊಡ್ತೀವಿ, ಇದಾಗಲಿಲ್ಲ ಅಂದರೆ ನಾವು ಜೀವಸಳ್ಳಿ ಕ್ರಾಸಲ್ಲೇ ಸರ್ಕಲಲ್ಲೇ ಜಾಗ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದೀವಿ. ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಸರಿ ಮಾಡ್ತಾರೆ. ಈ ಪೈಕಿ ಯಾವುದಾದರೂ ಒಂದನ್ನು ಇಲಾಖೆ ಗುರುತಿಸಿದ ಕ್ಷಣದಲ್ಲೇ ಕಾಮಗಾರಿ ಆರಂಭ ಎಂದು ತಿಳಿಸಿದರು. ಅಭಿವೃದ್ಧಿ ಕೆಲಸಗಳು ಕಳೆದ 3 ತಿಂಗಳಿನಿಂದ ತಡವಾಗಿದೆ. ಲಾಕ್ಡೌನ್ ಆದೇಶದ ಬೆನ್ನಲ್ಲೇ ಸಾಕಷ್ಟು ಆರ್ಥಿಕ ಪೆಟ್ಟು. ಇದರಿಂದ ಕೆಲಸಗಳಿಗೆ ಸರ್ಕಾರ ಅಸ್ತು ಎನ್ನುತ್ತಿಲ್ಲ. ಈ ನಡುವೆ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ದೊರೆತಿದೆ. ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯಲಿವೆ ಎಂದ ಅವರು, ಮತ್ತೊಮ್ಮೆ ಲಾಕ್ಡೌನ್ ಬೇಕಿಲ್ಲ. ಈಗಾಗಲೇ ಜನಸಾಮಾನ್ಯರ ಜೀವನ ತತ್ತರಗೊಂಡಿದೆ. ಬಡ ಮತ್ತು ಮಧ್ಯಮ ವರ್ಗಗಳು ಜೀವನ ನಡೆಸಲು ಪರದಾಡಿವೆ. ಈ ನಿಟ್ಟಿನಲ್ಲಿ ಕೊರೋನಾ ಜೊತೆಯಲ್ಲಿ ಬದುಕು ನಡೆಸಲು ಸಾರ್ವಜನಿಕರಿಗೆ ಸೂಚಿಸಬೇಕು. ತಾಲೂಕಿನಲ್ಲಿ 8 ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದಿದೆ. ಅಲ್ಲಿನ ಅಧಿಕಾರಿಗಳೊಂದಿಗೆ ಮಾತನಾಡಿ ಬೋರ್ ಕೊರೆಸಲು ಸಿದ್ಧತೆ ಮಾಡಲಾಗಿತ್ತು. ಜಿಲ್ಲಾ ಸಚಿವರು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆ ತಡವಾಗಿತ್ತು, ಮತ್ತೆ ಬೋರ್ ಕೊರೆಸುವ ಕೆಲಸ ಮಾಡಲಾಗಿದೆ ಎಂದು ತಿಳಿಸಿದರು. ಸೀಲ್ಡೌನ್ ಆಗಿರುವ ಕಿಟ್ಟದ ಕುಪ್ಪೆ ಮತ್ತು ಅಂತಾಪುರ ಗ್ರಾಮದಲ್ಲಿರುವ ಜನರಿಗೆ ಎಲ್ಲ ಮೂಲಭೂತ ವ್ಯವಸ್ಥೆ ಮಾಡಲು ತಾಲೂಕು ಆಡಳಿತ ಸಿದ್ಧವಿದೆ. ಕೆಲ ದೂರುಗಳು ಬಂದ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಸೀಲ್ಡೌನ್ ಸ್ಥಳದಲ್ಲಿ ಒಬ್ಬೊಬ್ಬರ ಅಭಿಲಾಷೆಯಂತೆ ಅಧಿಕಾರಿಗಳು ಕೆಲಸ ಮಾಡುವುದು ಕಷ್ಟವಾಗಿದೆ. ತಕ್ಷಣವೇ ಒದಗಿಸದ ಸವಲತ್ತಿನಲ್ಲಿ ಕೆಲ ದಿನಗಳ ಕಾಲ ಬದುಕು ನಡೆಸಬೇಕಿದೆ. ಮೂಲಭೂತ ಸೌಲಭ್ಯಕ್ಕೆ ಕುತ್ತು ಬಾರದಂತೆ ಅಧಿಕಾರಿಗಳು ಕೆಲಸ ಮಾಡಬೇಕು. ಸರ್ಕಾರ ಹಣ ಒದಗಿಸಲಿದೆ. ಸಾಧ್ಯವಾದಷ್ಟು ಶ್ರಮವನ್ನು ಸರ್ಕಾರಿ ನೌಕರರು ತೋರುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ಜನರು ಸಹಕಾರ ನೀಡಬೇಕೆಂದು ತಿಳಿಸಿದರು. ಒಂದು ರೀತಿ ಮನೋಭಾವ ಅದೇ ತರ ಬೆಳ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ಅವ್ರನ್ನ ಕೂಡ ರೀತಿಲಿ ಸೃಷ್ಟಿಯಾಗಿರ್ತಕ್ಕಂಥ ತಾಲೂಕು ಆಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ಅವ್ರಿಗೆ ಬೇಕಾದಂಗೆ ಒಬ್ಬೊಬ್ಬ ಮನುಷ್ಯನ ಆಸೆ ಒಂದೊಂಥರ ಇರುತ್ತೆ, ಒಬ್ಬ ಮನುಷ್ಯನ ನಿರೀಕ್ಷಣೆಗಳು ಒಂದೊಂಥರ ಇರ್ತವೆ. ಎಲ್ಲವನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಟೋಟಲಿ ಏನು ಮಾಡಬೇಕು ಸರ್ಕಾರ ಮತ್ತೆ ತಹಸೀಲ್ದಾರ್ ಹೇಳ್ತಾರೆ ಎಲ್ಲ ಒಂದ್ ಕಡೆ ಹಣ ಸಾಕಾಗಲ್ಲ ಅಂತ. ನನಗೆ ಹಣದ ಕೊರತೆ ಇಲ್ಲ, ತಹಸೀಲ್ದಾರಿಗೆ ಮಾಹಿತಿ ಸರಿಯಾಗಿಲ್ಲ ಅಂತ ಬಹುಶಃ ಅವರಿಗೆ ಸ್ವಲ್ಪ ಅಡ್ಮಿನಿಸ್ಟ್ರೇಷನಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನಿಸುತ್ತೆ. ನಾನು ಅವ್ರಿಗೆ ಮಾತಾಡ್ತೀನಿ, ಆ ಥರ ಏನಿಲ್ಲ, ಭಾವನೆ ಇಲ್ಲ. ಮತ್ತೆ ನಾನು ಕೂಡ ಅವ್ರಿಗೆ ಕಿಟ್ಟ ಕೊಡ್ತಕ್ಕಂಥದ್ದನ್ನ ಮಾಡ್ತೀನಿ. ತಾಲೂಕು ಮಟ್ಟದ ಅಧಿಕಾರಿ. ನಂತರ ನಿಲ್ದಾಣದಲ್ಲಿ ಅಳವಡಿಸಲಾದ ನೂತನ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿ ಮೋಹನ್, ಶೋಕತ್ ಹಾಲಿ, ರೇಣುಕಾ ಪ್ರಸಾದ್, ಮುಖಂಡರಾದ ಕೆಆರ್ ವೆಂಕಟೇಶ್, ಎಇ ಗಂಗಾಧರಯ್ಯ, ತುಳಸಿರಾಮ್ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಎನ್ ನಂದಿಹಳ್ಳಿಯಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ 6 ವರ್ಷದ ಚಿರತೆ ಸೆರೆಯಾಗಿದ್ದು ಇದರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆಹಾರ ಹುಡುಕಿ ಬಂದಿದ್ದ 6 ವರ್ಷದ ಚಿರತೆ ಅರಣ್ಯ ಇಲಾಖೆ ಇಟ್ಟ ಬೋನಿನಲ್ಲಿ ಸೆರೆಯಾದ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಎನ್ ನಂದಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಂದಿಹಳ್ಳಿ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳಿಂದ ನಾಯಿಗಳನ್ನು ಬೇಟೆಯಾಡುತ್ತಿದ್ದ 6 ವರ್ಷದ ಗಂಡು ಚಿರತೆಯ ಉಪಟಳಕ್ಕೆ ಗ್ರಾಮಸ್ಥರು ಭಯಭೀತರಾಗಿದ್ದರು. 2 ದಿನಗಳ ಹಿಂದೆ ರೈತ ಸದಾಶಿವಯ್ಯ ಎಂಬುವವರ ಸಾಕು ನಾಯಿಯನ್ನು ಬೇಟೆಯಾಡಿದ್ದ ಚಿರತೆ ಮತ್ತೆ ಆಹಾರ ಹುಡುಕಿ ಬರುವ ಖಚಿತತೆಯಲ್ಲಿ ಅರಣ್ಯ ಇಲಾಖೆ ಬೋನ್ ಅಳವಡಿಸಿತ್ತು. ಅರಣ್ಯ ಇಲಾಖೆಯ ಕಾರ್ಯಾಚರಣೆ ಸಂಪೂರ್ಣ ಸಾಥ್ ನೀಡಿದ ಗ್ರಾಮಸ್ಥರು ಗ್ರಾಮದ ಹೊರವಲಯದ ಕೊಡಗಿ ಜಮೀನಿನಲ್ಲಿ ಬೋನ್ ಅಳವಡಿಸಲಾಗಿತ್ತು. ಮುಂಜಾನೆ ವೇಳೆಗೆ ಬೋನಿನಲ್ಲಿ ಸೆರೆಯಾದ ಚಿರತೆ ಹಸಿರಿನಿಂದ ಕಂಗಾಲಾಗಿತ್ತು. ಚಿರತೆ ನೋಡಲು ಧಾವಿಸಿದ 100 ಗ್ರಾಮಸ್ಥರು ಕೊಂಚ ನಿರಾಳ ಮನಸ್ಸಿನಲ್ಲಿದ್ದರು. ಸೆರೆ ಸಿಕ್ಕ ಚಿರತೆಯನ್ನು ಬಂಡೀಪುರ ಅರಣ್ಯದತ್ತ ಸಾಗಿಸಲು ಚಿಂತಿಸಲಾಯಿತು. ಸ್ಥಳಕ್ಕೆ ಅರಣ್ಯಾಧಿಕಾರಿ ರವಿ ನೇತೃತ್ವದ ತಂಡ ಚಿರತೆಯನ್ನು ಸುರಕ್ಷಿತವಾಗಿ ಸಾಗಿಸುವ ಕೆಲಸ ನಡೆಸಿದರು. ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೆ ಸಹಕಾರ ನೀಡಿದ ನಂದಿಹಳ್ಳಿ ಗ್ರಾಮಸ್ಥರಿಗೆ ಅರಣ್ಯ ಇಲಾಖೆ ಅಭಿನಂದಿಸಿತು. ತಿಪಟೂರಿನಲ್ಲಿ ಕಸಬಾ ಹೋಬಳಿ ಮಟ್ಟದ ಪಿಂಚಣಿ ಅದಾಲತ್ ಹಾಗೂ ಕಂದಾಯ ಅದಾಲತ್ನಲ್ಲಿ ಉಪವಿಭಾಗಾಧಿಕಾರಿ ಕೆಆರ್ ನಂದಿನಿ ರವರು ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿದರು. ವಯೋವೃದ್ಧರು ಪಿಂಚಣಿ ಪಡೆಯಲು ಕಚೇರಿಗೆ ಅಲೆದಾಡದಂತೆ ಸೂಕ್ತವಾಗಿ ಸ್ಪಂದಿಸಬೇಕು. ಅನಗತ್ಯವಾಗಿ ತೊಂದರೆ ನೀಡುವ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ತಿಪಟೂರು ಉಪವಿಭಾಗಾಧಿಕಾರಿ ಶ್ರೀಮತಿ ನಂದಿನಿ ಕೆಆರ್ ತಿಳಿಸಿದರು. ತಿಪಟೂರು ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಆಯೋಜಿಸಿದ ಕಸಬಾ ಹೋಬಳಿ ಮಟ್ಟದ ಪಿಂಚಣಿ ಅದಾಲತ್ ಹಾಗೂ
ಕಂದಾಯತ್ನಲ್ಲಿ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿ ಮಾತನಾಡಿದ ಅವರು, ಕೋವಿಡ್ನಿಂದಾಗಿ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಪಡೆಯಲು ಜನರಿಗೆ ತೊಂದರೆಯಾಗಬಾರದು. ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದರೆ ಅನಗತ್ಯವಾಗಿ ತಡ ಮಾಡಬೇಡಿ. ನೀವೇ ಸೂಕ್ತ ದಾಖಲೆ ಪಡೆದು ಪಿಂಚಣಿ ದೊರಕುವಂತೆ ಮಾಡಿ. ಯಾವುದೇ ಸಿಬ್ಬಂದಿ ಅನಗತ್ಯವಾಗಿ ಕಚೇರಿಗೆ ಅಲೆದಾಡಿಸುವ ದೂರು ಬಂದರೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಕೊರೋನಾ ಸಮಸ್ಯೆ ವ್ಯಾಪಕವಾಗಿ ಹರಡುತ್ತಿದ್ದು ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಬಳಸಬೇಕು ಮತ್ತು ಸ್ಯಾನಿಟೈಸರ್ ಬಳಸಬೇಕಿದೆ. ಸೋಂಕು ಹರಡದಂತೆ ತಡೆಯುವುದು ಪ್ರತಿಯೊಬ್ಬರ ಕೆಲಸ ಎಂದರು. ಅದಾಲತ್ನಲ್ಲಿ 250 ಅರ್ಜಿಗಳು ವಿವಿಧ ಪಿಂಚಣಿ ಸೌಲಭ್ಯಕ್ಕಾಗಿ ಸಲ್ಲಿಸಿದ್ದು, ಎಲ್ಲ ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅರ್ಹರಿಗೆ ತೊಂದರೆ ಆಗದಂತೆ ಮಂಜೂರಾತಿ ನೀಡಲಾಗುವುದೆಂದು ತಿಳಿಸಿದರು. ಇನ್ನು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಸಬಾ ಹೋಬಳಿ ಕಂದಾಯ ತನಿಖಾಧಿಕಾರಿ ಸ್ವಾಮಿ, ಎಸ್ಆರ್ ಪಾಟೀಲ್, ಗ್ರಾಮ ಲೆಕ್ಕಾಧಿಕಾರಿ ನವೀನ್, ದೀಪಕ್ ಮುಂತಾದವರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 40 ಮಂದಿ ವಿಕಲಚೇತನರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಸಹಾಯಧನದ ಚೆಕ್ ವಿತರಿಸಿದರು. ಭೂ ಸ್ವಾಧೀನ ಹಾಗೂ ವಿದ್ಯುತ್ ಕಾಯ್ದೆ ತಿದ್ದುಪಡಿ ರೈತರ ಮರಣ ಶಾಸನ ಬರೆದಂತಾಗುತ್ತದೆ. ಕೃಷಿಕ ವರ್ಗವನ್ನು ಕಾಪಾಡಬೇಕಾದ ಕೇಂದ್ರ ಸರ್ಕಾರ ಕಾರ್ಪೊರೇಟರ್ ಕಂಪನಿಗಳ ಮೂಲಕ ಆಹಾರ ಕೊರತೆಗೆ ನಾಂದಿ ಹಾಡಲಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ದೂರಿದರು. ಗುಬ್ಬಿ ತಾಲೂಕಿನ ಎಸ್ ಕೊಡಗಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 40 ಮಂದಿ ವಿಕಲಚೇತನರಿಗೆ ಸಹಾಯಧನದ ಚೆಕ್ ವಿತರಿಸಿ ಮಾತನಾಡಿದ ಅವರು, ಸುಗ್ರೀವಾಜ್ಞೆ ಮೂಲಕ ರೈತರ ವಿರೋಧಿ ನೀತಿ ಅನುಸರಿಸುವ ಬದಲು ರೈತರಿಗೆ ಪೂರಕವಾದ ವಾತಾವರಣ ಸೃಷ್ಟಿಸಿ ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ನೀಡುವುದು ಸೂಕ್ತ ಎಂದರು. ವಿದ್ಯುತ್ ಕಾಯ್ದೆ ತಿದ್ದುಪಡಿ ಕೂಡ ರೈತರ ಕೃಷಿ ಚಟುವಟಿಕೆಗೆ ಪೆಟ್ಟು ನೀಡಲಿದೆ. ಬಳಕೆಗೆ ಮುನ್ನವೇ ಹಣವನ್ನು ನೀಡುವ ಪ್ರಕ್ರಿಯೆ ರೈತರನ್ನು ಕಂಗೆಡಿಸುತ್ತದೆ. ರೈತರಿಗೆ ಅವಶ್ಯವಿರುವ ನೀರು, ವಿದ್ಯುತ್ ಒದಗಿಸುವ ಕೆಲಸ ಮಾಡಿದರೆ ಸ್ವಾಭಿಮಾನದ ಬದುಕು ಕಾಣುವ ರೈತರ ಬಗ್ಗೆ ಕಾಳಜಿ ವಹಿಸಬೇಕಿದೆ ಎಂದ ಅವರು, ವಿಕಲಚೇತನರಿಗೆ ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗಿದೆ. ಇವರ ಬಗ್ಗೆ ಕಾಳಜಿ ವಹಿಸಿರುವ ಪಂಚಾಯಿತಿ ಕಾರ್ಯ ಶ್ಲಾಘನೀಯ ಎಂದರು. ಇನ್ನು ಅಭಿವೃದ್ಧಿ ಕೆಲಸಗಳಿಗೆ ಪೂರಕ ವಾತಾವರಣ ಸೃಷ್ಟಿಯಾಗುವ ಸಮಯಕ್ಕೆ ಕೊರೋನಾ ಅಟ್ಟಹಾಸ ತೀವ್ರ ಸಮಸ್ಯೆ ತಂದಿದೆ. ಕೋವಿಡ್-19 ವೈರಸ್ನೊಂದಿಗೆ ಬದುಕು ನಡೆಸುವ ಅನಿವಾರ್ಯವಾದ ಕಾರಣ ಮುಂದಿನ ದಿನದಲ್ಲಿ ಅಭಿವೃದ್ಧಿಯತ್ತ ಸಾಗಬೇಕಿದೆ. ಸಾಮಾಜಿಕ ಅಂತರ ಜೊತೆಗೆ ಎಲ್ಲ ಜಾಗೃತಿ ಮೂಡಿಸಿಕೊಂಡು ಜನರು ನಡೆದುಕೊಳ್ಳಬೇಕಿದೆ. ಗ್ರಾಮೀಣ ಭಾಗಕ್ಕೆ ಹರಡಿದ ವೈರಸ್ ನಿಯಂತ್ರಣಕ್ಕೆ ಜನರ ಸಹಕಾರ ಅಗತ್ಯವಿದೆ. ಅಸಡ್ಡೆ ಬಿಟ್ಟು ಜಾಗೃತಿಯಲ್ಲಿರಬೇಕೆಂದು ಕರೆ ನೀಡಿದರು. ಇನ್ನು ತಾಲೂಕಿನ ಭಾಗಶಃ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣವಾಗಿದೆ. ಸದ್ಯದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಚುರುಕಿನಿಂದ ನಡೆಸಲಾಗುವುದು. ಮುಂದಿನ ದಿನದಲ್ಲಿ ಶಾಲಾ ಕೊಠಡಿ, ಕಾಂಪೌಂಡ್ ನಿರ್ಮಾಣ, ಅಂಗನವಾಡಿ ಕಟ್ಟಡಗಳು, ಸಂಪರ್ಕ ರಸ್ತೆ ಕೆಲಸ ನಡೆಯಲಿದೆ. ಈ ಜೊತೆಗೆ ಹೇಮಾವತಿ ಕೆಲಸಗಳು ಚಾಲ್ತಿಯಾಗಲಿವೆ. ನೆರೆ ಹಾವಳಿ ಸಂದರ್ಭದಲ್ಲಿ ವಾಪಸ್ಸಾಗಿರುವ ಅನುದಾನಗಳು ನೀಡುವ ಭರವಸೆ ನೀಡಿದ ರಾಜ್ಯ ಸರ್ಕಾರ, ಏನಿದ್ದಂತೆ ನಡೆದುಕೊಂಡಲ್ಲಿ ತಾಲೂಕಿನ ಬಹುತೇಕ ಕೆಲಸಗಳು ಆರಂಭವಾಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೀತಾ ಪ್ರತಾಪ್, ವಿಎಸ್ಎಸ್ನ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಬಸವರಾಜು, ಇನ್ನು ಮುಂತಾದವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.